ಓಂ ಶಾಂತಿ. ಇಂದಿನ ವರದಾನ ಆಗಿದೆ. ಬೇಸರಕ್ಕೊಳಗಾಗುವ ಬದಲು ಲೆಕ್ಕಾಚಾರವನ್ನು ಖುಷಿ ಖುಷಿಯಿಂದ ಚುಪ್ತ ಮಾಡಿಕೊಳ್ಳುವಂತಹ ನಿಶ್ಚಿಂತ ಆತ್ಮ ಆಗಿ ಪರಮಾತ್ಮ ತಂದೆಯ ಮಕ್ಕಳಾದ ನಾವು ನಮ್ಮ ಜೀವನದ ಸರ್ವ ಚಿಂತೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಈಗ ನಿಶ್ಚಿಂತ ಆತ್ಮರಾಗಿದ್ದೇವೆ. ಸ್ವಯಂ ಪರಮಾತ್ಮ ತಂದೆ ನಮ್ಮ ಜೀವನದ ಸರ್ವ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮನ್ನು ನಿಶ್ಚಿಂತ ಆತ್ಮರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ನಾವೀಗ ಬೇಸರಕ್ಕೊಳಗಾಗಬಾರದು. ಬೇಸರಕ್ಕೊಳಗಾಗುವ ಬದಲು ನಮ್ಮ ಸಮ್ಮುಖದಲ್ಲಿ ಬರುವ ಪರಿಸ್ಥಿತಿಯನ್ನು ಲೆಕ್ಕಾಚಾರ ಎಂದು ತಿಳಿದುಕೊಂಡು ಖುಷಿ ಖುಷಿಯಿಂದ ಆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ನಿಶ್ಚಿಂತ ಆತ್ಮರು ಆಗಬೇಕು. ಒಂದು ವೇಳೆ ಯಾರಾದರೂ ನಮಗೆ ದುಃಖ ಆಗುವಂತಹ ಮಾತನ್ನು ಮಾತನಾಡಿದರೂ ಕೂಡ ಆ ಮಾತನ್ನು ಕೇಳಿ ತಕ್ಷಣ ನಾವು ಬೇಸರಕ್ಕೊಳಗಾಗಬಾರದು. ಯಾರು ನಮಗೆ ನೋವು ಆಗುವಂತೆ ಮಾತನಾಡಿದ್ದಾರೋ ಮೊದಲು ಅವರು ಯಾವ ಭಾವನೆಯಿಂದ ಆ ಶಬ್ದವನ್ನು ಹೇಳಿದ್ದಾರೆ ಎಂದು ಸ್ಪಷ್ಟಪಡಿಸಿಕೊಳ್ಳಬೇಕು. ಒಂದು ವೇಳೆ ನಾನು ತಪ್ಪನ್ನು ಮಾಡದೇ ಇದ್ದರೂ ಕೂಡ ಯಾರಾದರೂ ನನಗೆ ನಿಂದನೆಯನ್ನು ಮಾಡಿದರೆ, ನಾನು ತಪ್ಪನ್ನು ಮಾಡದೇ ಇದ್ದರೂ ಕೂಡ ಯಾರಾದರೂ ನನಗೆ ದುಃಖ ಆಗುವಂತಹ ಶಬ್ದವನ್ನು ಮಾತನಾಡಿದರೆ, ನಾನು ತಪ್ಪನ್ನು ಮಾಡಿಲ್ಲ ಅಂದ ಮೇಲೆ ನಾನು ಬೇಸರಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ನಾನು ಯಾವ ತಪ್ಪನ್ನೂ ಮಾಡಿಲ್ಲ ಅಂದ ಮೇಲೆ ನಾನು ನಿಶ್ಚಿಂತವಾಗಿ ಇರಬೇಕು. ನಾನು ತಪ್ಪನ್ನು ಮಾಡದೇ ಇದ್ದರೂ ಕೂಡ ಅನ್ಯರು ನಾನು ತಪ್ಪನ್ನು ಮಾಡಿದ್ದೇನೆ ಎಂದು ಹೇಳುತ್ತಿದ್ದರೂ ಕೂಡ ನಾವು ಬೇಸರಕ್ಕೊಳಗಾಗಬಾರದು. ಏಕೆಂದರೆ ನಾವು ತಪ್ಪನ್ನು ಮಾಡಿಲ್ಲ ಅಂದ ಮೇಲೆ ನಾವು ಚಿಂತೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಅನ್ಯರು ನೀವೇ ತಪ್ಪನ್ನು ಮಾಡಿದ್ದೀರಾ ಎಂದು ನಿಮ್ಮ ಮೇಲೆ ಅಪವಾದವನ್ನು ಹಾಕಿದರೂ ಕೂಡ ನೀವು ನಿಶ್ಚಿಂತರಾಗಿ ಇರಬೇಕು. ಏಕೆಂದರೆ ಬ್ರಾಹ್ಮಣ ಆತ್ಮರ ಮೂಲಕ ಸಂಗಮ ಯುಗದ ಈ ಸಮಯದಲ್ಲೇ ನಮ್ಮ ಎಲ್ಲಾ ಲೆಕ್ಕಾಚಾರ ಚುಪ್ತ ಆಗಲೇಬೇಕು. ನಾನು ಈ ಸಮಯದಲ್ಲಿ ಏನೂ ತಪ್ಪನ್ನು ಮಾಡದೇ ಇದ್ದರೂ ಕೂಡ ಅನ್ಯರು ನನ್ನ ಮೇಲೆ ಅಪವಾದವನ್ನು ಹಾಕುತ್ತಿದ್ದಾರೆ ಅಂದರೆ ಅದು ಯಾವುದೋ ಜನ್ಮದ ಲೆಕ್ಕಾಚಾರ ಆಗಿದೆ. ಆದ್ದರಿಂದ ಬ್ರಾಹ್ಮಣ ಆತ್ಮರ ಮೂಲಕ ಸಂಗಮ ಯುಗದ ಈ ಸಮಯದಲ್ಲೇ ನನ್ನ ಎಲ್ಲಾ ಲೆಕ್ಕಾಚಾರ ಚುಪ್ತ ಆಗುತ್ತದೆ ಅನ್ನುವ ಮಾತನ್ನು ನಾವು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಅನ್ಯರು ನಮಗೆ ಎಷ್ಟು ನಿಂದನೆಯನ್ನು ಮಾಡುತ್ತಾರೋ, ಅನ್ಯರು ನಮ್ಮ ಮೇಲೆ ಎಷ್ಟು ಅಪವಾದವನ್ನು ಹಾಕುತ್ತಾರೋ, ಅಷ್ಟು ನನ್ನ ಅನೇಕ ಜನ್ಮದ ಲೆಕ್ಕಾಚಾರ ಸಮಾಪ್ತಿಯಾಗುತ್ತಿದೆ ಎಂದು ತಿಳಿದುಕೊಂಡು ಸದಾ ನಾವು ನಿಶ್ಚಿಂತರಾಗಿ ಇರಬೇಕು. ಏಕೆಂದರೆ ಧರ್ಮರಾಜ್ಪುರಿಗೆ ಹೋಗಿ ನಾನು ಶಿಕ್ಷೆಯನ್ನು ಅನುಭವ ಮಾಡಬಾರದು, ಧರ್ಮರಾಜ್ಪುರಿಯಿಂದ ನಾನು ಸ್ವಯಂ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ, ನನ್ನ ಪಾಪದ ಲೆಕ್ಕವನ್ನು ಚುಪ್ತ ಮಾಡಲು ಯಾರೋ ಒಬ್ಬರು ನಿಮಿತ್ತ ಆಗಲೇಬೇಕು ಅಂದ ಮೇಲೆ ಯಾರೋ ಒಬ್ಬರು ಬ್ರಾಹ್ಮಣ ಆತ್ಮರು ನನ್ನ ಪಾಪದ ಲೆಕ್ಕಾಚಾರವನ್ನು ಚುಪ್ತ ಮಾಡಲು ನಿಮಿತ್ತ ಆಗುತ್ತಾರೆ. ಆದ್ದರಿಂದ ನಾವು ನಿಂದನೆಯ ಶಬ್ದವನ್ನು ಕೇಳಿ ಭಯಪಡಬಾರದು. ಇವರು ಏಕೆ ನನಗೆ ನಿಂದನೆಯನ್ನು ಮಾಡುತ್ತಿದ್ದಾರೆ, ಇವರು ಏಕೆ ನನ್ನ ಬಗ್ಗೆ ಅಪವಾದವನ್ನು ಹೊರಿಸುತ್ತಿದ್ದಾರೆ, ನಾನು ಅಂತಹ ಯಾವ ತಪ್ಪನ್ನೂ ಮಾಡಿಲ್ಲ ಎಂದು ಅನ್ಯರ ಶಬ್ದವನ್ನು ಕೇಳಿ ನಾವು ಭಯಪಡಬಾರದು. ನಾವು ಖುಷಿ ಖುಷಿಯಿಂದ ಕರ್ಮದ ಲೆಕ್ಕಾಚಾರ ಚುಪ್ತ ಆಗುತ್ತಿದೆ ಎಂದು ತಿಳಿದುಕೊಂಡು ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು. ಅನ್ಯರು ಎಷ್ಟು ಜಾಸ್ತಿ ನಮಗೆ ನಿಂದನೆಯನ್ನು ಮಾಡುತ್ತಾರೋ, ಅನ್ಯರು ಎಷ್ಟು ಜಾಸ್ತಿ ನಮಗೆ ದುಃಖವನ್ನು ನೀಡುತ್ತಾರೋ, ಅನ್ಯರು ಎಷ್ಟು ಜಾಸ್ತಿ ನಮ್ಮ ಮೇಲೆ ಅಪವಾದವನ್ನು ಹಾಕುತ್ತಾರೋ, ಅಷ್ಟು ನನ್ನ ಕರ್ಮದ ಲೆಕ್ಕಾಚಾರ ಸಮಾಪ್ತಿ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಅನ್ಯರ ನಿಂದನೆಯ ಶಬ್ದವನ್ನು ಕೇಳಿ ಭಯಪಡುವ ಬದಲು ಖುಷಿ ಖುಷಿಯಿಂದ ಎಲ್ಲಾ ಕರ್ಮದ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು. ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳುವುದೇ ಉನ್ನತಿಯ ಮಾರ್ಗಕ್ಕೆ ಹೋಗಲು ಒಂದು ವಿಧಿಯಾಗಿದೆ. ಈ ಸಂಗಮ ಯುಗದಲ್ಲಿ ಎಷ್ಟೆಲ್ಲಾ ಆತ್ಮರು ನಮಗೆ ನಿಂದನೆಯನ್ನು ಮಾಡುತ್ತಾರೋ, ಎಷ್ಟೆಲ್ಲಾ ಆತ್ಮರು ತಮ್ಮ ಶಬ್ದದ ಮೂಲಕ ನಮಗೆ ದುಃಖವನ್ನು ನೀಡುತ್ತಾರೋ, ಅಷ್ಟು ನಮ್ಮ ಕರ್ಮದ ಲೆಕ್ಕಾಚಾರ ಸಮಾಪ್ತಿಯಾಗುತ್ತದೆ. ಕರ್ಮದ ಲೆಕ್ಕಾಚಾರ ಸಮಾಪ್ತಿಯಾದಾಗ ಮಾತ್ರ ನಾವು ಉನ್ನತಿಯ ಸ್ಥಾನಕ್ಕೆ ಹೋಗಿ ತಲುಪಲು ಸಾಧ್ಯ. ನಮ್ಮ ಜೀವನದಲ್ಲಿ ನಾವೀಗ ಉನ್ನತಿಯ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂದರೆ ನಮ್ಮ ಎಲ್ಲಾ ಲೆಕ್ಕಾಚಾರ ಸಮಾಪ್ತಿಯಾಗಲೇಬೇಕು. ನಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಲು ಯಾರೋ ಒಬ್ಬರು ನಿಮಿತ್ತ ಆಗಲೇಬೇಕು. ಆದ್ದರಿಂದ ಯಾರು ನಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಲು ನಿಮಿತ್ತ ಆಗಿದ್ದಾರೋ ಅವರನ್ನು ನೋಡಿ ನಾವು ಬೇಸರಕ್ಕೊಳಗಾಗಬಾರದು. ಅದರ ಬದಲು ಈ ಆತ್ಮ ನನ್ನ ಪಾಪದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುತ್ತಿದೆ. ನಾನು ಧರ್ಮರಾಜ್ಪುರಿಗೆ ಹೋಗುವುದರಿಂದ ಈ ಆತ್ಮ ನನ್ನನ್ನು ರಕ್ಷಣೆ ಮಾಡುತ್ತಿದೆ ಅನ್ನುವ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಆ ಆತ್ಮದ ಬಗ್ಗೆ ಕೂಡ
ಶುಭ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಆದ್ದರಿಂದ ಅನ್ಯರು ಅಲ್ಲಸಲ್ಲದ ಮಾತನ್ನು ಮಾತನಾಡಿದರೂ ಕೂಡ, ಅನ್ಯರು ನಮಗೆ ದುಃಖ ಆಗುವಂತಹ ಶಬ್ದವನ್ನು ಮಾತನಾಡಿದರೂ ಕೂಡ, ಬೇಸರಕ್ಕೊಳಗಾಗುವ ಬದಲು ಇದು ನನ್ನ ಲೆಕ್ಕಾಚಾರ ಎಂದು ತಿಳಿದುಕೊಂಡು ಖುಷಿ ಖುಷಿಯಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವಂತಹ ನಿಶ್ಚಿಂತ ಆತ್ಮರು ನಾವೀಗ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.